अस्सलाम वालेकुम, आदाब, नमस्कार, प्रणाम, सत श्री अकाल, वेलकम बैक टू माय चैनल फ्रेंड्स। आज का एक स्पेशल वीडियो है क्योंकि मैं आज इंटरव्यू लेने वाला जो कि इम्तियाज भाई हैं, जो स्टेट एंग ब्रिगेड सेवा दल के जॉइंट सेक्रेटरी भी हैं। तो चलिए जानते हैं फ्रेंड्स कि उनका क्या कहना है इस असेंबली इलेक्शन के बारे में और उमापति श्रीनिवास गौड़ा के बारे में, और जानते हैं कि क्या कांग्रेस की तरफ से क्या क्या बेनिफिट्स और क्या क्या फ्यूचर्स मिलने वाले हैं जबकि वो अगर जीत रही है तो जीत के ऊपर उभर रही है। तो चलिए फ्रेंड्स देखिए वीडियो एंड तक। ನನ್ನ ಹೆಸರು ಇಮ್ತಿಯಾಸ್, ನಾನು ಎಂಗ್ ಬ್ರಿಗೇಡ್ ಸೇವಾ ದಳನ ಸ್ಟೇಟ್ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮೇ 10 ಎಲೆಕ್ಷನ್ ನಡೆಯಲಿದೆ ಇದೇ ತಿಂಗಳು. ಇನ್ನೇನು ಒಂದೇ ದಿವಸ ಬಾಕಿ ಇದೆ. ನಿಮಗೆಲ್ಲ ಗೊತ್ತಿರಲಿ, ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಶ್ರೀ ಉಮಾಪತಿ ಎಸ್ ಗೌಡ ಅವರು, ಕ್ರಮ ಸಂಖ್ಯೆ 2, ಅವರ ಗುರುತು ಕ್ರಮ ಸಂಖ್ಯೆ 2. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನೌನ್ಸ್ ಆಗೋಕ್ಕೂ ಮುಂಚೆನೆ ನಾವೆಲ್ಲ ಇಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಕೋವಿಡ್ ಸಂದರ್ಭದಲ್ಲಿ ಯಾರೂ ಬಂದು ಮುಂದೆ ನಿಂತಿದ್ದಿಲ್ಲ, ಆವಾಗ ನಾವೇ ಬಂದು ನಿಂತಿದ್ದಿದ್ದು ಕಾಂಗ್ರೆಸ್ ಪಕ್ಷದವರು. ಕಾಂಗ್ರೆಸ್ ಪಕ್ಷನೇ ಎಲ್ಲ ಕೆಲಸಗಳು ಮಾಡಿದೆ. ಇಲ್ಲಿ ನನ್ನ ಸ್ವಂತ ದುಡ್ಡಿಂದ ನಾನು 2 ಆಂಬ್ಯುಲೆನ್ಸ್ಗಳನ್ನ ಉಚಿತವಾಗಿ ಕೊಟ್ಟಿದ್ದೆ ಕೋವಿಡ್ ಸಂದರ್ಭದಲ್ಲಿ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ಗಳಾಗಲಿ, ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಆಗಲಿ, ನಮ್ಮ ವಾರ್ಡ್ಗಳು ಎಲ್ಲರೂ ಸೇರಿ ನಾವು ಸುಮಾರು ಕೆಲಸಗಳು ಮಾಡಿದ್ದೀವಿ, ಸಮಾಜ ಸೇವೆಯನ್ನು ಮಾಡಿದ್ದೀವಿ. ಅದನ್ನೆಲ್ಲ ಕೇಳ್ಕೊಂಡು ನಾವು ಓಟ್ ಕೇಳ್ತಾ ಇಲ್ಲ ನಿಮ್ಮ ಹತ್ರ. ನಮಗೆ ನಿಮ್ಮ ನಂಬಿಕೆ ಜಾಸ್ತಿ, ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ನಮಗೆ. ಆ ನಂಬಿಕೆಯಿಂದ ನಾವು ನಿಮಗೆ ಇವಾಗ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅಂತ ಕೇಳ್ತಾ ಇದ್ದೀವಿ. ನಾವು ಇವ್ರ ಮುಖ ನೋಡಿ ಕೊಡಿ, ಮೋದಿ ಮುಖ ನೋಡಿ ಮತ ಕೇಳ್ತಾ ಇಲ್ಲ, ರಾಹುಲ್ ಗಾಂಧಿ ಅವ್ರಿಗೆ ಮತ ಕೊಡಿ ಅಂತ ಹೇಳ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಿ ಅಂತ ಹೇಳ್ತಾ ಇದೀವಿ ನಾವು. ಅದೇ ರೀತಿ ನಿಮ್ಗೆಲ್ಲ ಗೊತ್ತಿರಲಿ, ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ಗ್ಯಾರಂಟಿ ಕಾರ್ಡ್ ಅಂತ ಮಾಡಿದ್ದಾರೆ. ಅದು ಏನೆಂದರೆ ಅನ್ನಭಾಗ್ಯ, ಪ್ರತಿ ತಿಂಗಳು 10 ಅಕ್ಕಿ ಫ್ರೀಯಾಗಿ ಕೊಡ್ತಾರೆ ಉಚಿತವಾಗಿ. ಮತ್ತೆ ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಅನ್ನು ಕೊಡ್ತಾ ಇದ್ದಾರೆ. ಈಗಿನ ಸಮಯದಲ್ಲಿ 200 ಯೂನಿಟ್ ಉಚಿತ, ಅದು ಒಬ್ಬ ತಂದೆ ಮನೆಗೆ ಕಾಸ್ತವ